ಗರ್ದಿಗ್ ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರ ಹೇಳ್ರಿ. ಈ ದೇಶದಾಗ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮೂರು ಆಧಾರ ಸ್ತಂಭ, ಅದರ ಜೊತೆ ಪತ್ರಿಕಾ ರಂಗನೂ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಇವತ್ತು ನಾನು ಕೂಡ ಬಿವಿ ಬೆಲ್ಲದ ಲಾ ಕಾಲೇಜ್ ಪೌಂಟ್ಗೆ ಹತ್ತಿದಂಥ ಮನುಷ್ಯ. ಆದರೆ ಲಾ ಮುಗಿಸ್ಕೊಳಕ್ಕೆ ಆಗಲಿಲ್ಲ, ರಾಜಕಾರಣಿಗಳು ಬೆನ್ನು ಹತ್ತಿದ ಮ್ಯಾಗ ಲಾ ಮುಗಿಸ್ಕೊಳಕ್ಕೆ ಆಗಲಿಲ್ಲ. ಅನೇಕ ಜನ ನನ್ನ ಜೊತೆ ಇದ್ದವರು ಇವತ್ತು ಪ್ರಸಿದ್ಧ ವಕೀಲರಾಗಿದ್ದಾರೆ. ನನ್ನ ವಾಕ್ಚಾತುರ್ಯ, ನನ್ನ ಶನತನ ನೋಡಿ, ಏ ಬಾಪುಗೌಡ ನೀ ಲಾ ಯಾಕೆ ಕಂಪ್ಲೇಂಟ್ ಮಾಡ್ಕೊಳ್ಳಿಲ್ಲೋ, ಕಂಪ್ಲೇಂಟ್ ಮಾಡ್ಕೊಂಡಿದ್ರೆ ಇವತ್ತು ರಾಜ್ಯದಾಗ ಫೇಮಸ್ ವಕೀಲ ಆಗ್ತಿದ್ದೆ ಅಂತೂ ಹೇಳ್ತಿರ್ತಾರೆ. ನಾನು ನಕ್ ಬಿಡ್ತಾನೆ. ಇವತ್ತು ನಾನು ಕೋರ್ಟ್ ಸರ್ಕಲ್ ಹೋಗುತ್ತಾಗ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು ಅದನ್ನ. ಯಾಕ್ರಿಪ್ಪ ಅಂತ ಟ್ರಾಫಿಕ್ ಪೊಲೀಸರನ್ನ ಕೇಳಿನ. ಇಲ್ರಿ, ವಕೀಲರನ್ನ ಇವತ್ತು ಸ್ಟ್ರೈಕ್ ಮಾಡತ್ತಾರಂತಂದ್ರೆ ಯಾವ ವಿಷಯಕ್ಕಂತೆ ನಮಗಂತೂ ಗೊತ್ತಿಲ್ಲ ರೀ. ನಾ ಈ ಲೈನ್ದಾಗ ಡಿ ಸಿ ಆಫೀಸ್ ಕಡೆ ಬಿಡುವುದಿಲ್ಲ ಅಂದ್ರೆ ಅವರು ಆಯ್ತಪ್ಪ ಅಂತೀನಿ. ಆಮ್ಯಾಗ ನನ್ನ ಒಂದು ಇನ್ಫಾರ್ಮೇಷನ್ ತೆಗೆದಾಗ ವಕೀಲರ ಡಿ ಸಿ ಅವ್ರಿಗೆ ಒಂದು ಮನವಿ ಕೊಡತ್ತಾರು. ವಕೀಲರ ಮನವಿ ಕೊಡತ್ತಾರ ಅಂದಮ್ಯಾಗ ಏನು ಅಂತ ಕೇಳಿದಾಗ ಅಲ್ಲಿ ಒಂದು ವಿಷಯ ಬಂತು. ರಾಮದುರ್ಗ ಎಮ್ ಎಲ್ ಎ ಅವರ ಒಂದು ವಕೀಲರ ಬಗ್ಗೆ, ಕರಿ ಕೋರ್ಟ್ನವ್ರ ಬಗ್ಗೆ ಅವಮಾನಕರ ಒಂದು ಹಿಡಿಕೆ ಕೊಟ್ಟಿದ್ದಕ್ಕೆ ನಾವು ಒಂದು ಸ್ಟ್ರೈಕ್ ಮಾಡತ್ತೀವಿ ಅಂತೇಳಿ ಈ ಬೆಳಗಾವಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಯತ್ನಟ್ಟಿಯವರು ಮತ್ತು ಆರ್ ಪಿ ಪಾಟೀಲ್ರವರು ನೇತೃತ್ವದೊಳಗೆ ಇಡೀ ಬೆಳಗಾವಿಯ ವಕೀಲರ ಸಂಘದ ವಕೀಲರೆಲ್ಲ ಜಿಲ್ಲಾಧಿಕಾರಿಗೆ ಮನವಿ ಕೊಡತ್ತಾರೆ. ಏನಂತ ಕೇಳಿದಾಗ ಹೇಳ್ರಿ ಅವರ, ರಾಮದುರ್ಗ ಎಮ್ ಎಲ್ ಎ ಮಹಾದೇವಪ್ಪ ಯಾದವಾಡ್ ಅವರು ತಮ್ಮ ಕ್ಷೇತ್ರದಾಗ ಒಂದು ಲಿಫ್ಟ್ ಇರಿಗೇಷನ್ ಸಲುವಾಗಿ ಒಂದು ಭಾಷಣ ಮಾಡೋತ್ನಾಗ ವಕೀಲರು ಬೆಣ್ಣ ಅಂತ ಮಾಡಿರಿ ಹಾಳಾಗ್ತಾರೆ ಅಂತ ಹೇಳಿದಾರೆ ಅಂತೇಳಿ ಅದನ್ನು ಹೇಳಿದ್ ನೀವ್ರು ಖಂಡನೆ ಮಾಡಿ ಒಂದು ಕೊಡಾತಿದ್ರು, ಅವರು ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗೆ ಕೊಡಾತಿದ್ರು. ನಾನು ವಿಚಾರ ಮಾಡಿ, ಯಾಕಂದರೆ ಆಲ್ಮೋಸ್ಟ್ ಆಲ್ 224 ಎಮ್ ಎಲ್ ಎಗಳು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅವ್ರ ಕ್ಷೇತ್ರದಾಗ ಒಂದು ಹುಲ್ಲು ಕಡ್ಡಿ ಅಳಗಾಡ್ಬೇಕಾದ್ರೂ ಅವ್ರನ್ನ ಕೇಳೇ ಅಳಗಾಡ್ಬೇಕು. ಯಾಕಂದರೆ ಒಂದು ಲಿಫ್ಟ್ ಇರಿಗೇಷನ್ ಆಗಲಿ, MEC ಕೇಸ್ ಆಗಲಿ, ಏನೇ ಇದ್ದರೂ ಆ ಕ್ಷೇತ್ರದಾಗ ಒಂದು ತಡಪತ್ರಿ, ಕೌಂದಿ, ಚಾದರ ಅಥವಾ ಬೀಜ, ಗೊಬ್ಬರ ಏನೇ ಕೊಡಬೇಕಾದ್ರೂ ಆ ಕ್ಷೇತ್ರದ MLA ಶಿಫಾರಸ್ಸು ಲೆಟ್ರ್ ತೊಗೊಂಡು ಬಂದಾಗನ ಅಧಿಕಾರಿಗಳೆಲ್ಲ ಅದಕ್ಕೆ ಮಾನ್ಯತೆ ಕೊಡ್ತಾರೆ. ಆದರೆ ಅದು ಎಲ್ಲೇ ಕಾನೂನಿನಾಗ ಸಂವಿಧಾನದಾಗ ಹಂಗೆ ಮಾಡ್ರಿ ಅಥವಾ ಅಂತ ಐತೆ ಅನ್ನೋದು ನನಗೂ ಗೊಂದಲದಾಗೈತೆ. ಯಾಕಂದರೆ ಈ MLAಗಳು ಆರಿಸಿ ಬಂದಮ್ಯಾಗ ಆ ಕ್ಷೇತ್ರದಾಗ ಏನೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ಆ ಶಾಸಕರ ಅನುಮತಿ ತೊಗೊಂಡನ ಮಾಡಬೇಕಂತ ಭಾಳಷ್ಟು ಜನ ಮಾತಾಡ್ತಾರೆ. ಅದು ಕಾನೂನಿನಾಗ ಎಲ್ಲೂ ಅವಕಾಶ ಇಲ್ಲ. ಒಂದು ಆ ಕ್ಷೇತ್ರದಾಗ ಟೆಂಡರ್ ಆಗಬೇಕಾದ್ರೆ ಆಗಲಿ ಅಥವಾ ಬೆನಿಫಿಷರ್ನ ಅಥವಾ ಫಲಾನುಭವಿಗಳನ್ನ ಆಯ್ಕೆ ಮಾಡೋದಾಗಲಿ ಯಾವುದ್ರಾಗೂ ಆ ಕ್ಷೇತ್ರದಾಗ ಹಿಂಗೆ ಮಾಡ್ರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಕಾನೂನಿನಾಗ ಎಲ್ಲೂ ಇಲ್ಲ ಅಥವಾ ಸಂವಿಧಾನದಾಗೂ ಇಲ್ಲ. ಆದರೆ ಅಧಿಕಾರಿಗಳು ಎಲ್ಲ ಕ್ಷೇತ್ರದ ಸಂಬಂಧಪಟ್ಟಂಥ ಕ್ಷೇತ್ರದ MLAಗಳು ಲೆಟ್ರ್ ಇತ್ತಂದ್ರೆ ಕಣ್ಣು ಮುಚ್ಚೆ ಅದು ಏನು ಇಲ್ಲಿಗಲ್ ಇದ್ರೂ ಮಾಡತ್ತಾರೆ ಇರಲಿ. ಆದರೆ ಮಹಾದೇವಪ್ಪ ಯಾದವಾಡ್ ಅವರ ತಮ್ಮ ಕ್ಷೇತ್ರದ ಒಂದು ಲಿಫ್ಟ್ ಇರಿಗೇಷನ್ ಸಲುವಾಗಿ ವಕೀಲರನ್ನ ನಂಬಾಕೆ ಹೋಗಬೇಡ್ರಿ. ವಕೀಲರು ನಿಮ್ಮ ಏನೋ ಮಾಡ್ತಾರೋ ಅದಕ್ಕೆ ನೀವು ಹಿಂಗೆ ಮಾಡ್ರಂದಾರ. ಆದ್ರೆ ಮಹಾದೇವಪ್ಪ ಯಾದವಾಡ್ ಅವರೇ ನೀವು 2 ಬಾರಿ ಶಾಸಕರಾದವ್ರು, ಆದರೆ ವಕೀಲರ ಬಗ್ಗೆ ಹಿಂಗೆ ಮಾತಾಡಿದ್ದೆ ಯಾಕೋ ನನ್ನ ಒಂದು ವೀಕ್ಷಕರಾಗಲಿ ಅಥವಾ ನನ್ನ ಸಾಬಾಗಲಿ ಇದು ಮಹಾದೇವಪ್ಪ ಯಾದವಾಡ್ ಅವರ ಹಿಂಗೆ ಮಾತಾಡಬಾರ್ದು ಅಂದಿದ್ದಕ್ಕೆ ನಿಮ್ಗೆ ಎಚ್ಚರಿಕೆ ಕೊಡತ್ತೇವೆ. ಯಾಕಂದ್ರೆ ನಿಮ್ಮ ಕ್ಷೇತ್ರದಾಗ ನೀವು ಏನು ಮಾಡಿದಿರೋ ಎಂತ ಮಾಡಿದಿರೋ ಏನೇನೋ ಇರಲಿ ಅದು, ಆದರೆ ವಕೀಲರ ಬಗ್ಗೆ ಅವ್ರು ನಂಬಾಕೆ ಹೋಗಬೇಡ್ರಿ ಅಂದಿದ್ದು ಯಾಕೋ ನನಗೆ ಕೆಟ್ಟ ಅನಿಸಿದ್ಕೆ ನಿಮಗೆ ಹೇಳತ್ತೇವೆ, ಎಚ್ಚರಿಕೆ ಕೊಡತ್ತೇವೆ. ಯಾಕಂದ್ರೆ
ಆ ಲಿಫ್ಟ್ ಇರಿಗೇಷನ್ ಮಾಡಬೇಕಾದ್ರೆ ಅಲ್ಲಿ ಎಲ್ ಐ ಸಿ ಆಗಲಿ ಏನಾದ್ರೆ ವಕೀಲರೇ ಬೇಕಾಗ್ತೈತೆ, ಇಲ್ಲಾಂದ್ರೆ ನೀವು ಕರಿಕೋಟ್ ಹಾಕೊಂಡು ನಿಂದಿರಬೇಕಾಗ್ತೈತೆ. ಆದ್ರೆ ನಿಮಗಂತೂ ಸಾಧ್ಯ ಇಲ್ಲ, ಖಾದಿ ತೆಗೆದ ಕರಿಕೋಟ್ ಹಾಕಕ್ಕೆ ಆಗೋದಿಲ್ಲ. ಆದರೆ ವಕೀಲರು ಇವತ್ತು ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿದ್ನ ಭಾಳ ಗಂಭೀರವಾಗಿ ತೋರಿ, ಅವರ ಕ್ಷಮಾಪಣೆ ಕೇಳೋದಾದರೂ ಕೇಳ್ರಿ, ಇಲ್ಲಾಂದ್ರೆ ಮುಂದಿನ ನಿರ್ಮಾಣದಾಗ ನಿಮಗೆ ತೊಂದರೆ ಆಗ್ತೈತೆ. ಯಾಕಂದ್ರೆ ಮೊದಲ ನಿಮ್ಮ ಬಗ್ಗೆ ಏನೇನೋ ಏನೇನೋ ಆರೋಪಗಳು ಬರತ್ತವ, ಅದಕ್ಕೆ ಅವಕಾಶ ಕೊಡಬೇಡ್ರಿ. ಅದಕ್ಕೆ ನಾನು ವಕೀಲರ ಕ್ಷಮಾ ಕೇಳಿದ್ರೆ ಒಳ್ಳೇದಾಗ್ತೈತೆ ಅಂತ ನಿಮ್ಗೆ ಆಗ್ರಹ ಮಾಡ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನೋಡಿ, ನಾವು ಇವತ್ತು ಬೆಳಗಾವಿಯ ವಕೀಲರ ಎಲ್ಲ ಸಮುದಾಯ ಪರವಾಗಿ ನಾವು ರಾಮದುರ್ಗ ಎಮ್ ಎಲ್ ಎ ಆದಂಥ ಮಾದೇವಪ್ಪ ಯಾದವಾಡ ವಿರುದ್ಧ ನಾವು ಶಾಂತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ರಾಮದುರ್ಗ ತಾಲೂಕು ಒಂದು ಏತ ನೀರಾವರಿ ಒಂದು ಪರಿಹಾರಧನ ಕೊಡದೆ ಈಗ BJP ಶಾಸಕರಾದಂಥ ಯಾದವಾಡ ಅವರು ಈ ವಕೀಲರ ಬೆನ್ನ ಹತ್ತಿರ ನೀವೆಲ್ಲ ರೈತರು ಅನ್ಯಾಯಕ್ಕೊಳಗೊಳ್ತೀರಿ, ಮತ್ತು ನೀವು ರೊಕ್ಕ ಖರ್ಚು ಮಾಡ್ತೀರಿ ಅಂತಕ್ಕಂಥ, ಅವನು ದುಡ್ಡು ಕಳ್ಕೊತೀರಿ ಅನ್ನತಕ್ಕಂಥ ಒಂದು ಹೇಳಿಕೆ ಭಾಳ ಒಂದು ಕಠೋರವಾದಂಥ ಹೇಳಿಕೆ ಅದ. ಇದು ಕರ್ನಾಟಕ ಇಡೀ ರಾಜ್ಯದ ವಕೀಲರಿಗೆ ಒಂದು ಅವಮಾನ ಮಾಡಿದಂಥ ಮಾದೇವಪ್ಪ ಯಾದವಾಡ. ಇವತ್ತು ನೀನು ಮಾದೇವಪ್ಪ ಯಾದವಾಡ ನೀನು ಸದಸ್ಯತ್ವ ಕಳ್ಕೊಂಥ ಸಂದರ್ಭದಲ್ಲಿ ಹೈಕೋರ್ಟ್ ವಕೀಲರ ಮನೆ ನೀನು ಚಪ್ಪಲ್ ಕಾಯ್ತಿದ್ದೀಯಲ್ಲ ಮಾದೇವಪ್ಪ ಯಾದವಾಡ, ಇವತ್ತು ನೀನು ವಕೀಲರ ಬೆನ್ನ ಹತ್ತಿರ ರೊಕ್ಕ ಕಳ್ಕೊತೀಯ ಅಂತ ಹೇಳ್ತೀಯ. ಅದಕ್ಕಾಗಿ ಮಿಸ್ಟರ್ ಯಾದವಾಡ, ಇದೇ ರೀತಿ ನೀವು BJP ಅವರು ಎಲ್ಲರೇ ಮಂದಿಗೆ ಮೋಸ ಮಾಡೋದು, 40% ಜನರನ್ನೆಲ್ಲ ಮೋಸ ಮಾಡೋದು, ಸುಳ್ಳು ಹೇಳೋದು ಮಾಡೋದಾದ್ರೆ ನಿಮ್ಮ ವಿರುದ್ಧ ಮಾನ ನಷ್ಟ ಮೊಕದ್ದಮೆಯನ್ನು ಹಾಕಿ ನಿಮ್ಮನ್ನು ಯಾವ ಮಟ್ಟಿಗೆ ಇಳಿಸ್ಬೇಕು ಅನ್ನೋದು ನಮಗೆಲ್ಲ ಗೊತ್ತದ. ಅದಕ್ಕಾಗಿ ನೀನು ಇಡೀ ಕರ್ನಾಟಕ ರಾಜ್ಯದ ವಕೀಲ ಸಮೂಹ ನೀವು ಅಂತ ನಾನು ಕೇಳ್ಕೊತೇನೆ. RP ಪಾಟೀಲ್ ವಕೀಲರು, ಮೊನ್ನೆ ದಿವಸ ಸಾಯಂಕಾಲ ಬಟ್ಕೂರ್ಕಿ ರಾಮದುರ್ಗ ತಾಲೂಕಿನ ಬಟ್ಕೂರ್ಕಿ ಗ್ರಾಮದಲ್ಲಿ ರಾಮದುರ್ಗ ಶಾಸಕರಾದಂಥ ಶ್ರೀ ಮಹದೇವಪ್ಪ ಯಾದವಾಡ್ ಅವರು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅಲ್ಲಿ ಕಾಲುವೆಯ ಒಂದು ಯೋಜನೆಗೆ ರೈತರು ತಮ್ಮ ಜಮೀನನ್ನು ಕಳೆದುಕೊಂಡಿರುತ್ತಾರೆ. ಸುಮಾರು ದಿನಗಳಿಂದ ರೈತರಿಗೆ ಸದರಿ ಜಮೀನು ಕಳೆದುಕೊಂಡಿದ್ದಕ್ಕಾಗಿ ಯಾವುದೇ ರೀತಿಯ ನಷ್ಟ ಪರಿಹಾರ ದೊರಕಿರುವುದಿಲ್ಲ. ಅದರ ಕುರಿತು ಈಗಾಗಲೇ ಕೋರ್ಟ್ಗಳಲ್ಲಿ ಹಾಗೂ ಈ ಒಂದು ಭೂ ಲ್ಯಾಂಡ್ ಎಕ್ವಿಜಿಷನ್ ಆ್ಯಕ್ಟ್ ಕೆಳಗೆ ಸಾಕಷ್ಟು ವ್ಯಾಜ್ಯಗಳು ನಡೀತಾ ಇದ್ದಾವೆ. ಅಂಥ ಒಂದು ಸಮಯದಲ್ಲಿ ಯಾವುದೇ ಒಂದು ಬರದಲ್ಲಿ ನೀವು ವಕೀಲರ ಹತ್ರ ಹೋಗಬೇಡ್ರಿ, ನೀವು ದುಡ್ಡು ಕಳ್ಕೊಳ್ತಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ ಇಡೀ ವಕೀಲ ಸಮುದಾಯಕ್ಕೇ ಇದು ಅಸಹ್ಯಕರವಾಗಿರುತ್ತದೆ. ಅದೇ ರೀತಿಯಾಗಿ ನಮ್ಮ ವಕೀಲ ವೃತ್ತಿ ಬಂದವರ ಮನಸ್ಸಿಗೆ ತುಂಬ ನೋವಾಗಿರುತ್ತದೆ. ಆದ್ದರಿಂದ ಶಾಸಕರು ನಮ್ಮ ಎಲ್ಲ ವಕೀಲ ವೃಂದಕ್ಕೆ ಕ್ಷಮೆಯನ್ನು ಕೇಳ್ಕೋಬೇಕು. ಅದೇ ತೆರನಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಅರ್ಜಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಬೆಳಗಾವಿ ಇವರ ಮುಖಾಂತರ, ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಅದೇ ರೀತಿಯನ್ನಾಗಿ ನಾವು ಇವತ್ತಿನ ದಿವಸ ಬೆಳಗಾವಿ ವಕೀಲರ ಸಮುದಾಯದಲ್ಲಿ ಎಲ್ಲರೂ ಕೂಡಿಕೊಂಡು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅವರ ವಿರುದ್ಧ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕುತ್ತೇವೆ, ಮಾನ ನಷ್ಟ ಹಾನಿ ಮೊಕದ್ದಮೆಯನ್ನು ಹಾಕುತ್ತೇವೆ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಇವತ್ತು ಅವರ ವಿರುದ್ಧ ನಾವು ಯಾವುದೇ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸದೆ ಎಲ್ಲರೂ ಕೂಡಿಕೊಂಡು ಬಂದು ಜಿಲ್ಲಾಧಿಕಾರಿ ಅವರಿಗೆ ವಕೀಲರ ಸಂಘದಿಂದ ಬೆಳಗಾವಿ ವಕೀಲರ ಸಂಘದಿಂದ ಮುಂದಿನ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ಒಂದು ಮನವಿಯನ್ನು ಅರ್ಜಿ ಸಲ್ಲಿಸಲಾಗಿದೆ.